ನನ್ನ ಹರಿತವಾದ ಹೊರಹೋಟಕ್ಕೆ ಹೊಂಜಿ ಈ ಸೂಕ್ಷ್ಮದಲ್ಲಿ ಬಿಟ್ಟು ಬಿಕಾರ್ ಎಂದು ಪರಾರಿಯಾಗಿದೆ ಯಾವುದು ಅದ್ಭುತ. ಈ ಸೂಟ್ಗೆ ಸ್ಪಷ್ಟ ಒಂದು ಗೌರವ ಬೇಕಾದರೆ ಇದರಿಂದ ಬೆಲೆ ಬಾಳುವಂತ
ಇರಲಿ. ಇದನ್ನು ಹೇಳಿದೆ ಮತ್ತು ಮರೆಯನ್ನು ಹೋಗಿ ಮಾಡಬೇಕು. ನಿನ್ನ ಹರಿತವರ ಅಪ್ಪಟಕ್ಕೆ ಅಂಜಿ ಈ ಸೂಟ್ಕೇಸ್ ಅನ್ನು ಬಿಟ್ಟು ಭಿಕಾರಿಯಂತೆ ಪರಾರಿಯಾಗಿದ್ದನಲ್ಲದೆ ಇಂತಹ ಭಾರವಾದ ಸೂಟ್ಕೇಸ್ ನಲ್ಲಿ ಏನಿದೆ ಎಂಬುದನ್ನು ಅರಿತುಕೊಳ್ಳಲು ಮಹಾನುಭಾವರಾದ ನೀನು ಮರೆಯಲ್ಲಿ ಹೋಗಿ ನೋಡಬೇಕಲ್ಲವೇ? ಮರ್ಯಾದೆಯಿಂದ ನನ್ನ ಸೂಟ್ ಕೇಸ್ ಕೆಳಗಿಡುವೆಯಾ ಇಲ್ಲ ಹಿಡಿದ ಕೈಯನ್ನು ಕಡಿಯಲೆ? ಹಿಡಿದ ಕೈಯಿಂದ ಕಡಿಯಾ? ಮೈ ಕೋಲ್ ಮೈ ತುಂಬಿಕೊಳ್ಳಿ. ನಾನು ಯಾರು ಎಂಬುದು ಸಿಕ್ಕಂತೆ ಮಾತನಾಡಲು ಸರಿಯಲ್ಲ. ಬಾಸ್ ಬಾಸ್ ಇರೋದು ನನ್ನ ವಿಚಾರ, ಭಕ್ಷಣದ ನಿನಗೆ ತಿಳಿಸು. ನಿನಗೆ ಬೇಕಿದ್ರೆ ತೋಡ ಕೆಲಸ ತೇತ. ಬಾಯಿ ಬಿಟ್ಟ ನಾಯಿಗೆ ಬಿಸ್ಕೆಟ್ ಹೋಗಿದರೆ ಸಾಕು, ಬಾಯಿ ಮುಚ್ಚಿಕೊಂಡು ಬೀಳಲೆ. ಮಾನೇನು ನಿನ್ನಂತ ಕಂತು ರಾಜಕೀಯ ಕಂತು ನಾಯಿಲು ಕೊಂಡು ಯಾಕೆ ತಂದ್ರೆ ನಮ್ಮನೆ? ನಿನ್ನಂತ ಲುಚ್ಚ ಲಪಾಟ್ ಹುಚ್ಚು ನಾಯಿಗಳು ಬಂದು ಸ್ವಚ್ಛವಾಗಿರುವ ನಮ್ಮ ಭಾರತ ದೇಶದಲ್ಲಿ ತುಚ್ಛ ವ್ಯಾಪಾರ ಮಾಡುತ್ತೆ. ಡಾಕ್ಟರ್ ಬಿ ಎಡ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನವನ್ನು ಕೆಡಿಸಲು ನಿನ್ನಂತ ಲೋಕದ ನಮ್ಮ ಒತ್ತು ಓಡಿದ್ದಾರೆ. ವೀರಕನ್ನಡಿಗರು ವೀರ ಕನ್ನಡಿಗ ನಿನ್ನ ಅಂಗಳದಲ್ಲಿ ಅರ್ವಯುಗಳನ್ನು ಅರಿಯತಃ ಏಕೆ ನಿನ್ನ ದೇಶದ ಬೇಕಾದರೆ ಬುದ್ಧಿಯಲ್ಲಿ ಬಂದವ ಯಾಕೆ ಕುಚ್ಚೆ? ಸಾಯಿಯ ಮುದ್ರವನ್ನು ಹಿಡಿದು ಗರ್ಭದಲ್ಲಿರುವ ಪಿಂಡವರ ಸಾಲವನ್ನು ಶೂರುಗೊಳಿಸಿ ನಿಂತಿರುವ ನಿನ್ನ ದೇಶದ ಬೇಕಾದರೆ ಬುದ್ಧಿಯಲ್ಲ ಕೋಟ್ಯಾಂತರ ಪದ ಕಾಯಿಗಳ ಕಷ್ಟಪಟ್ಟು ಗಳಿಸಿದ ಜನಸ ಜಾಣ್ಯಗೆ ಲಕ್ಷಾಂತರ ನೋಡುಗಳನ್ನು ಕಂತರ ಪ್ರದೇಶಕ್ಕೆ ಪಾರ್ಸಲ್ ಮಾಡಿ ಶಂಡ ಕರದಿಂದ ಪುಂಡರಿಸಿಕೊಂಡ ಪ್ರಧಾನಿಗಳ ಜೊತೆಯಲ್ಲ ಇರುವ ಭಾರತ ದೇಶದಲ್ಲಿ ಬಾಯಿ ಮುಚ್ಚಲೇ ಬಾಯಿಯ ಕಣ್ ಸೂಚನೆಯನ್ನು ಕೊರೆಸಿರುವ ಮಾಡುತ್ತ ಕಂಡ ಕಂಡ ಎಂಗಿನ ಮೇಲೆ ಕಾನ ಪ್ರಯೋಗ ಮಾಡುವ ಸಂದರ್ಭದಲ್ಲಿ ಅದನ್ನು ಕಂಡ ಕಾಫಿಯ ಬಾಯಿಗೆ ಕಾಸನ್ನು ಕಸವನ್ನು ಇಟ್ಟಾಗ ಹೆಗ್ಗಿನಿಂದ ತನ್ನ ಅಲ್ಪ ಸುಖದ ಬದುಕಿಗಾಗಿ ಕರ್ತವ್ಯಕ್ಕೆ ದ್ರೋಗ ಬದಿಗೆ ತಂಡ ಪ್ರತಿಜ್ಞ ನಿನ್ನ ಕೇಳಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಂತವರಲ್ಲಿ ನೀನು ಒಬ್ಬ ನದಿಗೆ ಸೂಚಿಸಲು ಕತ್ತು ನನ್ನಂತ ಕಿರಾತವರ ಬದಲಿಗೆ ಮೌನ ಗುರುವಿ ಆ ಭಕ್ತ ನಮ್ಮ ಮಗನೇ ಬಾಯಿ ಮುಚ್ಚಲೇ ನಿನ್ನಂತೆ ವಲಸೆಯಿಂದ ಕೆಲಸಕ್ಕೆ ಬರದ ಕೆಲವೊಂದು ಪುಟ್ಟೆಗಳೇನೋ ನನ್ನಲೆ ನಿನ್ನಂತ ಪುಟ್ಟೆಗಳಿಗೆ ನಮ್ಮ ದೇಶದೊಳಗೆ ಮೆತ್ತಿಗೆ ಬರಲು ಅವಕಾಶವಾಗಿದೆ. ದೌರ್ಜನ್ಯ ತಪ್ಪಾಳಿಕೆಯಿಂದ ಸಿಕ್ಕ ಸಿಕ್ಕಲ್ಲಿ ಹಂಗಂತೆ ತಿಂದು ತೇಗುವ ದೇಹದಲ್ಲಿ ತುಂಬಿಕೊಂಡಿರುವ ಪಾಪದ ರಕ್ತವನ್ನು ನಮ್ಮ ಭಾರತ ಮನು ತಲುಪಬೇಕಾಗುತ್ತದೆ. ಕಣ್ಣಿಗೂ ಕುಂಜಿಗೂ ಆ ಮಾಲು ಮೂತವೇ ಡೆಲ್ಲಿ ಕಮತಲ ನೋಡೋ.